ಶುಭ ಸಂಜೆಯ ಶುಭ ನಮನಗಳು. ಭಾರತೀಯ ಕಥೋಲಿಕ ಯುವ ಸಂಚಲನದ ಪಾಲಕರಾದ ಸಂತ ಗೊನ್ಸಾಲೋ ಗಾರ್ಸಿಯರವರ ತ್ರಿದಿನದ ಪ್ರಾರ್ಥನೆಯ ಮೂರನೆಯ ದಿನಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮೊದಲಿಗೆ ಪವಿತ್ರಾತ್ಮರ ಗೀತೆಯೊಂದಿಗೆ ಈ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ.
ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾದರು. ಧೈರ್ಯದಲ್ಲಿ ನೀ ತುಂಬಿಸು, ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾದರು. ಧೈರ್ಯವೆನ್ನಲಿ ನೀ ತುಂಬಿಸು, ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮನಿ ಶುದ್ಧತೆ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮನಿ ಶುದ್ಧತೆ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆಂದ, ಹಂಚಿಕೊಳ್ಳಲಿರುವವರು ನಮ್ಮ ಶಿವಮೊಗ್ಗ ಧರ್ಮ ಕ್ಷೇತ್ರದ ಯುವಜನ ಆಯೋಗ ಯುವ ಮಿತ್ರದ ನಿರ್ದೇಶಕರಾಗಿರುವ ವಂದನೀಯ ಪಿಯೂಸ್ ಡಿಸೋಜರವರು. ಇವರು ಶಿವಮೊಗ್ಗ ಧರ್ಮ ಕ್ಷೇತ್ರದ ಯುವಜನರ ಬೆನ್ನೆಲುಬು ಹಾಗೂ ಯುವಜನರ ಸ್ಫೂರ್ತಿಯಾಗಿದ್ದಾರೆ. ಪ್ರೀತಿಯ ಗುರುಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ದೇವರ ವಾಕ್ಯವನ್ನು ಈಗ ಭಕ್ತಿಯಿಂದ ಆಲಿಸೋಣ. ಯವನನ ಶುಭ ಸಂದೇಶ 16 ವಾಕ್ಯ 1-4 ಹಾಗೂ 33. ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು, ಅಷ್ಟೇ ಅಲ್ಲ ನಿಮ್ಮನ್ನು ಕೊಲ್ಲುವರು. ತಾನು ದೇವರಿಗೆ ಬಲಿ ಕೊಟ್ಟನೆಂದು ಭಾವಿಸುವ ಕಾಲವೂ ಬರಲಿದೆ. ನನ್ನನ್ನಾಗಲಿ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ನಿಮಗೆ ಹೀಗೆ ಮಾಡುವರು. ಅಂಥ ಕಾಲ ಬಂದಾಗ ಇದನ್ನೆಲ್ಲ ಕುರಿತು ನಾನು ನಿಮ್ಮಲ್ಲಿ ಮೊದಲೇ ಎಚ್ಚರಿಸಿದ್ದೇನೆಂದು ನೀವು ನೆನೆಸಿಕೊಳ್ಳುವಂತೆ ಇದನ್ನು ಹೇಳುತ್ತಿದ್ದೇನೆ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಬಂಧುಗಳೇ, ಭಗಿನಿಯರೇ ಹಾಗೂ ಪ್ರೀತಿಯ ಯುವಜನರೇ, ICYM ಪಾಲಕ ಸಂತರಾಗಿರುವ ಗೊನ್ಸಾಲೋ ಗಾರ್ಸಿಯಾ ಇವರ ಹಬ್ಬವನ್ನು ಆಚರಣೆ ಮಾಡುತ್ತಾ 3 ಭಕ್ತಿಯನ್ನು ನಾವು ಆಚರಣೆ ಮಾಡುತ್ತಾ ಇಂದು 3 ತಲುಪಿದ್ದೇವೆ. ಮೊಟ್ಟ ಮೊದಲನೇದಾಗಿ ಶಿವಮೊಗ್ಗ ಧರ್ಮಕ್ಷೇತ್ರದ ಯುವ ಮಿತ್ರ ಯುವಜನ ಆಯೋಗದ ಪರವಾಗಿ ಎಲ್ಲ ICYM ಸದಸ್ಯರು ಹಾಗೂ ಎಲ್ಲ ಯುವಜನರಿಗೆ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿಯೇ ಕೋರುತ್ತೇನೆ. ಕಷ್ಟಗಳನ್ನು ಎದುರಿಸಲು ಪ್ರೇರಣೆ ICYM ಪಾಲಕ ಸಂತ ಗೊನ್ಸಾಲೋ ಗಾರ್ಸಿಯಾ. ಯೌವನ ಪ್ರಾಯ ಹಲವಾರು ಸಮಸ್ಯೆಗಳ ಪ್ರಾಯ, ಯೌವನ ಪ್ರಾಯ ಸವಾಲುಗಳ ಪ್ರಾಯ, ಯೌವನ ಪ್ರಾಯ ಉತ್ಸಾಹ ತುಂಬಿರುವಂಥ ಪ್ರಾಯ, ಯೌವನ ಪ್ರಾಯ ಹಲವಾರು
ಕಷ್ಟ ಎದುರಿಸಲಾಗದೆ, ಚಿಂತೆ ಎದುರಿಸಲಾಗದೆ, ಗೊಂದಲಗಳಲ್ಲಿ ಹಲವಾರು ಯುವಜನರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನನ್ನ ಜೀವನವನ್ನು ಕೊನೆಗೊಳಿಸಬೇಕು. ಇದನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ, ಅಸಾಧ್ಯಗಳ ಮಧ್ಯೆ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುವಂಥ ಸಮಯ ಯೌವನ ಪ್ರಾಯ. ಹೀಗಿರಬೇಕಾದ್ರೆ ಈ ಕಷ್ಟಗಳ ಮಧ್ಯೆ ಹೇಗೆ ಜೀವಿಸುವುದು, ಜೀವನವನ್ನು ಸರಳವಾಗಿಸಿ ಸುಂದರವಾಗಿಸುವುದು ಹೇಗೆ ಎಂಬುದನ್ನು ಪಾಲಕ ಸಂತ ಗೊಂಜಾಲೋ ಗಾರ್ಸಿಯರವರು ತಮ್ಮ ಜೀವನದ ಮುಖಾಂತರ, ಬೋಧನೆಯ ಮುಖಾಂತರ ಅಲ್ಲ, ಜೀವನದ ಮುಖಾಂತರ ನಮಗೆ ತಿಳಿಯಪಡಿಸುತ್ತಾರೆ. ಎಲ್ಲರಿಗೂ ನಾವು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಾಧಕರಾಗಬೇಕು ಎಂಬ ಆಸೆಯಿಂದ ದೊಡ್ಡ ದೊಡ್ಡ ಹುದ್ದೆಗೆ ಏರ್ತಾ ಇರಬೇಕಾದ್ರೆ ICYM ನ ಪಾಲಕ ಸಂತರು ಸಣ್ಣ ಸಣ್ಣ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ತುಂಬ ಆಸಕ್ತಿಯಿಂದ ಮಾಡುತ್ತಾ ನಮಗೆ ಒಂದು ಉತ್ತಮವಾಗಿರುವ ಸಂದೇಶವನ್ನು ಕೊಡುತ್ತಾರೆ. ಆ ಸಂದೇಶ ಏನು ಅಂತ ಹೇಳಿದರೆ, ನಾವು ಎಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತೀವಿ, ಎಷ್ಟು ಉನ್ನತ ಹುದ್ದೆಯನ್ನು ಅಲಂಕರಿಸ್ತೀವಿ ಎನ್ನುವುದರಲ್ಲಿ ಆ ಕೆಲಸಕ್ಕೆ ಘನತೆ ಬರುವುದಿಲ್ಲ. ಬದಲಾಗಿ ನಾವು ಮಾಡುವಂಥ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ದೇವರ ಮಹಿಮೆಗಾಗಿ ಅದನ್ನು ಮಾಡಿದರೆ ಆ ಕಾರ್ಯದಲ್ಲಿ ಘನತೆ ಬರುತ್ತೆ. ಕೆಲಸ ದೊಡ್ಡದಾಗಿರಬೇಕಾದ್ರೆ ಅದಕ್ಕೆ ಗೌರವ ಘನತೆ ಬರುವುದಿಲ್ಲ. ಬದಲಾಗಿ ಆ ಕೆಲಸ ಎಷ್ಟೇ ಸಣ್ಣ ಕೆಲಸ ಆಗಿರಲಿ, ಅದನ್ನು ನಾವು ಶ್ರದ್ಧೆಯಿಂದ ಅದರಲ್ಲಿ ಆಸಕ್ತಿಯನ್ನು ವಹಿಸಿ ಅದನ್ನು ತುಂಬ ಕ್ರಿಯೇಟಿವ್ ಆಗಿ, ಸೃಜನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಮಾಡ್ತಾ ಹೋದರೆ ಆ ಕಾರ್ಯಕ್ಕೆ ಘನತೆ ಬರುತ್ತೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಒಂದು ಧಾರ್ಮಿಕ ಸಭೆಯನ್ನು ಸೇರಿದಾಗ ಅವರಿಗೆ ಉತ್ತಮವಾಗಿರುವ ಹುದ್ದೆಯನ್ನು ಕೊಡದೇ ಇದ್ದರೂ ಅವರು ಅಡುಗೆ ಮನೆಯಲ್ಲಿ ವಸ್ತುಗಳನ್ನು ತರುವವರು, ಪಾತ್ರೆಯನ್ನು ತೊಳೆಯುವವರು, ಹೀಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿದಾಗ ಅವರು, ನಾನು ಬಂದಿರುವುದು ಶುಭ ಸಂದೇಶ ಪ್ರಸಾರ ಮಾಡಲಿಕ್ಕೆ, ಯೇಸುವಿನ ಸುವಾರ್ತೆಯನ್ನು ಎಲ್ಲದ ಕಡೆಯಲ್ಲೂ ಸಾರಲಿಕ್ಕೆ ಅಂತ ಹೇಳಿ ಅದನ್ನು ಬಿಟ್ಟು ವಾಪಸ್ ಹೋಗಿಲ್ಲ. ಕೊಟ್ಟಿರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದರು. ಅದರ ಮುಖಾಂತರ ಯುವ ಜನರಿಗೆ ಒಂದು ನೇರವಾಗಿರುವ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಆತ್ಮೀಯ ಯುವ ಮಿತ್ರರೇ, ನೀವು ಎಷ್ಟು ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಕೊಟ್ಟಿರುವ ಕೆಲಸ ಕಾರ್ಯಗಳನ್ನು ಎಷ್ಟು ಪ್ರಾಮಾಣಿಕತೆಯಿಂದ ಮಾಡುತ್ತೀರಿ, ಅದರ ಮುಖಾಂತರ ನೀವು ನಿಮಗೆ ಮಹಿಮೆ ಅಲ್ಲ ದೇವರಿಗೆ ಮಹಿಮೆ ಸಲ್ಲಬೇಕು. ಕೀರ್ತನೆ 115ರಲ್ಲಿ ವಾಕ್ಯ 1 ಹೇಳುತ್ತೆ, ನಮಗಲ್ಲ ಹೇ ಪ್ರಭು, ನಮಗಲ್ಲ, ನಿಮಗೆ ನಿಮ್ಮ ನಾಮಕ್ಕೆ ಸದಾ ಮಹಿಮೆ ಸಲ್ಲಲಿ. ಯೌವನ ಪ್ರಾಯದಲ್ಲಿ ದೇವರ ಮಹಿಮೆಗಾಗಿ ಯೌವನ ಪ್ರಾಯವನ್ನು ಉಪಯೋಗ ಮಾಡಿದರೆ ಖಂಡಿತವಾಗಿ ದೇವರಿಗೆ ಮಹಿಮೆಯಾಗುತ್ತೆ. ಅಷ್ಟು ಮಾತ್ರವಲ್ಲ, ಸಾರ್ಥಕ ಯೌವನ ಪ್ರಾಯವಾಗುತ್ತೆ. ಇದು ಸಂತರ ಬದುಕಿನ ಮುಖಾಂತರ ನಾವು ಪಡೆಯುವಂಥ ಸಂದೇಶವಾಗಿದೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ಸೋಲುಗಳು ಬಂದಾಗ ನಾವೇನು ಮಾಡಬೇಕು? ಕ್ರೈಸ್ತ ಜೀವನ ಅಂತ ಹೇಳಿದರೆ, ಕ್ರೈಸ್ತ ಯೌವನ ಪ್ರಾಯ ಅಂತ ಹೇಳಿದರೆ ಸಮಸ್ಯೆಗಳಿಂದ ಹೊರತಾಗಿರುವಂಥ ಜೀವನ ಅಲ್ಲ, ಬದಲಾಗಿ ಸಮಸ್ಯೆಗಳೊಂದಿಗೆ ಸಾಗುವಂಥ ಜೀವನ. ಆತ್ಮೀಯ ಯುವ ಮಿತ್ರರೇ, ಎಲ್ಲರಿಗೂ ನಾವು ಹೇಳುವಂಥ ಮಾತು ಕೆಲವೊಂದು ಸಾರಿ ಲೀಡರ್ಶಿಪ್ ಅಂತ ಹೇಳಿ. ಲೀಡರ್ಶಿಪ್ ಅನ್ನೋದರಲ್ಲಿ ಅಲ್ಲಿ ಒಂದು ಶಿಪ್ ಇದೆ. ಶಿಪ್ ಅಂತ ಹೇಳಿದರೆ ಹಡಗು. ಹಡಗು ಯಾಕೆ ಮಾಡ್ತಾರೆ? ಹಡಗು ಸಮುದ್ರದ ದಡದಲ್ಲಿ ಲಂಗರು ಹಾಕಿ ಇರಬೇಕಾದ್ರೆ ಸುರಕ್ಷಿತವಾಗಿರುತ್ತೆ. ಹಡಗಿನ ಸ್ಥಳ ಅದಲ್ಲ, ಲೀಡರ್ಶಿಪ್ಪಿನ ಸ್ಥಳ ಯಾವುದು ಅಂತ ಹೇಳಿದರೆ ಕಷ್ಟಗಳನ್ನು ಎದುರಿಸಿ ಜೀವಿಸುವಂಥದ್ದು. ಹಡಗು ಮಾಡಿರುವಂಥದ್ದು, ಹಡಗಿನ ನಿರ್ಮಾಣದ ಉದ್ದೇಶ, ಹಡಗನ್ನು ರಚಿಸಿರುವುದರ ಉದ್ದೇಶ ಏನು ಅಂತ ಹೇಳಿದರೆ ಅದು ನದಿಯ ದಡದಲ್ಲಿ ಅಥವಾ ಸಮುದ್ರ ದಡದಲ್ಲಿ ಇರುವುದಕ್ಕಾಗಿ ಅಲ್ಲ, ಬದಲಾಗಿ ಅದು ಸಮುದ್ರದ ಮಧ್ಯಭಾಗದಲ್ಲಿ ತೇಲುವುದಕ್ಕಾಗಿ, ವಸ್ತುಗಳನ್ನು ಪ್ರಯಾಣಿಕರನ್ನ ಹೊತ್ತುಕೊಂಡು ಒಂದು ಜಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗುವುದಕ್ಕಾಗಿ. ಈ ಸಮುದ್ರದ ಮಧ್ಯೆ ಏನಿರುತ್ತೆ ಆತ್ಮೀಯರೇ? ಸಮುದ್ರದ ಮಧ್ಯೆ ಬಿರುಗಾಳಿ ಬರುತ್ತೆ, ಚಂಡಮಾರುತಗಳು ಬರುತ್ತೆ, ಎಲ್ಲವನ್ನು ಎದುರಿಸಿ ಸಮುದ್ರದ ಮಧ್ಯೆ ಇದು ಸಾಗ್ತಾ ಇರಬೇಕಾದ್ರೆ ಕಷ್ಟಗಳನ್ನು ಎದುರಿಸಿ ಸಾಗುವಂಥ ಜೀವನವೇ ಲೀಡರ್ಶಿಪ್. ಹಲವಾರು ಜನರಿಗೆ ನಾನು ಮುಖ್ಯ ವ್ಯಕ್ತಿಯಾಗಬೇಕು, ಪ್ರಮುಖ ವ್ಯಕ್ತಿಯಾಗಬೇಕೆಂಬ ಆಸೆ ಯೌವನ ಪ್ರಾಯದಲ್ಲಿರುತ್ತೆ. ಸಾಧನೆಗಳನ್ನು ಮಾಡಬೇಕು, ಸಾಧಕನಾಗಬೇಕು ನಾನು, ಜೀವನದಲ್ಲಿ ಏನಾದರೂ ಮಾಡಿಬಿಟ್ಟು ಹೆಸರು ಮಾಡಬೇಕು ಅಂತ ಇರುತ್ತೆ. ಹೆಸರು ಮಾಡಬೇಕು ಅಂತ ಇರುವಂಥವ್ರು, ಸಾಧನೆ ಮಾಡಬೇಕು ಅಂತ ಇರುವಂಥವ್ರು, ಯಾವುದೇ ಕಾರಣಕ್ಕೆ ಸೋಲಿಗೆ ಸೋಲದೆ ಅಲ್ಲೇ ನಿಂತುಕೊಳ್ಳದಿರುವಂಥ ವ್ಯಕ್ತಿಗಳೆಲ್ಲ ಸೋಲಿಗೆ ಸೋಲದೇ ಇರುವಂಥವ್ರು, ಸೋಲಿಗೆ ಸೋಲುವಂಥವ್ರು ಭಯಪಡುವ ವ್ಯಕ್ತಿಗಳು.
ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ನಿಮಗೆ ನನ್ನನ್ನು ಹಿಂಬಾಲಿಸಲು ಮನಸ್ಸಿದೆಯಾ? ಹಾಗಾದರೆ ನಿಮ್ಮ ಶಿಲುಬೆಗಳನ್ನು ನೀವೇ ಹೊತ್ಕೊಂಡು ನನ್ನ ಹಿಂದೆ ಬನ್ನಿ. ಪ್ರಭು ಯೇಸು ಹೇಳುವುದಿಲ್ಲ ನನ್ನ ಶಿಲುಬೆ ನೀವು ಹೊತ್ಕೊಳ್ಳಿ ಅಂತ ಹೇಳೋದಿಲ್ಲ. ಬದಲಾಗಿ ನನ್ನ ಶಿಲುಬೆ ನಾನೇ ಹೊರ್ತೀನಿ, ನಾನು ದೊಡ್ಡ ಶಿಲುಬೆನ ಹೊತ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಜೀವನದಲ್ಲಿ ಬರುವಂಥ ತಿರಸ್ಕಾರಗಳು, ಕಷ್ಟಗಳು, ನೋವುಗಳು, ಸಣ್ಣ ಪುಟ್ಟ ಸೋಲುಗಳೆಂಬ ಶಿಲುಬೆಗಳನ್ನು ಹೊತ್ಕೊಳ್ಳಿ, ನನ್ನ ಹಿಂದೆ ನೀವು ಬನ್ನಿ. ತುಂಬ ಸರಿ ಯೌವನ ಪ್ರಾಯದಲ್ಲಿ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಆಗಿರ್ಬೋದು, ಸಣ್ಣ ವ್ಯವಹಾರ, ಶಿಕ್ಷಣದಲ್ಲಿ ಏನೋ ಒಂದು ಕೈ ಹಾಕಿದಾಗ ಅಲ್ಲಿ ನೀವು ಸೋಲ್ತಾ ಇರಬೇಕಾದ್ರೆ ಅಲ್ಲಿಗೆ ನಿಲ್ಲಿಸಿ ಬಿಡುವಂಥ ಪ್ರವೃತ್ತಿ ಯೌವನ ಪ್ರಾಯದಲ್ಲಿ ಬರುತ್ತೆ. ಹೀಗಿರಬೇಕಾದ್ರೆ ಪ್ರೀತಿಯ ಯುವ ಮಿತ್ರರೇ, ನೀವು ಕೈಗೆತ್ತಿಕೊಂಡಂಥ ಕಾರ್ಯದಲ್ಲಿ ಯಶಸ್ಸು ಸಿಗುವುದಿಲ್ಲ ಅಂತ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ನೀವು ಸರಿಯಾಗಿ ಪ್ರಯತ್ನ ಹಾಕಿಲ್ಲ ಆವಾಗ ಮಾತ್ರ. ಅಸಾಧ್ಯವೆಂಬುದು ಯಾವುದೂ ಇಲ್ಲ. ನೀವು ಯಾವಾಗ ನನಗೆ ಸಾಧ್ಯ ಇದೆ ಅಂತೇಳಿ ಪ್ರಯತ್ನ ಮಾಡ್ತೀರಾ, ಖಂಡಿತವಾಗಿ ಎಲ್ಲವೂ ಸಾಧ್ಯ. ಯಾರು ಸೋಮಾರಿ ಆಗಿರ್ತಾರೆ, ಯಾರಿಗೆ ಏನು ಮಾಡಲಿಕ್ಕೆ ಬೇಡ, ಯಾರು ಇವತ್ತು ಬೇಡ ನಾಳೆ ಮಾಡೋಣ ಅಂತ ಹೇಳ್ತಾರೆ, ಅವರಿಗೆ ಯಾವುದು ಸಾಧ್ಯ ಇಲ್ಲ. ನಾಳೆ ಮಾಡುವುದನ್ನು ಹಿಂದೆ ಮಾಡಿ ತೋರಿಸ್ತೀನಿ, ನಾನು ಸಾಧಕನಾಗಬೇಕು ಎಂಬ ಆಸೆ ಯಾರಿಗಿರುತ್ತೆ? ನಾನೊಂದು ಸಾಕ್ಷಿ ಆಗಬೇಕು, ನನ್ನನ್ನು ನೋಡಿ ಇನ್ನೊಬ್ರು ಕಲಿಬೇಕು ಎಂಬ ಆಸೆ ಯಾರಿಗಿರುತ್ತೆ? ಅವರು ಯಾವುದೇ ಕಾರ್ಯಗಳನ್ನು ಮುಂದೂಡುವುದಿಲ್ಲ, ಪ್ರೊಕ್ರಾಸ್ಟಿನೇಷನ್ ಮಾಡುವುದಿಲ್ಲ, ಬದಲಾಗಿ ಹಿಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗಿರಬೇಕಾದ್ರೆ ಪ್ರೀತಿಯ ಯುವ ಮಿತ್ರರೇ, ಸೋಲಿಗೆ ಸೋಲ್ಬೇಡಿ. ಕಷ್ಟಗಳು ಬರಬೇಕಾದ್ರೆ ಅವೆಲ್ಲವನ್ನು ಸ್ವೀಕಾರ ಮಾಡಿ ಅದರೊಂದಿಗೆ ಹೋಗಿ. ಇದು ಹಡಗು ನಮಗೆ ಹೇಳುವಂಥ ಸಂದೇಶ ಮಾತ್ರ ಅಲ್ಲ, ನಮ್ಮ ಪಾಲಕ ಸಂತ ಗೊಂಜಾಲೋ ಗಾರ್ಸಿಯಾ ಹೇಳ್ತಾರೆ, ಶಿಲುಬೆಗಳನ್ನು ಬಿಗಿದಪ್ಪಿಕೊಳ್ಳಿ. ಗೊಂಜಾಲೋ ಗಾರ್ಸಿಯಾ ಅವರ ಜೀವನದಲ್ಲಿ ಅವರು ಅವರ ಸಂಗಡಿಗರೊಂದಿಗೆ ಸುವಾರ್ಥ ಪ್ರಸಾರವನ್ನು ಮಾಡ್ತಾ ಇರಬೇಕಾದ್ರೆ ಅವರನ್ನು ಹಿಡ್ಕೊಂಡು ಬಂದು ಶಿಲುಬೆಗೆ ಏರಿಸಲಿಕ್ಕೆ ಮುಂದಾಗ್ತಾರೆ. ಸಂತ ಗೊಂಜಾಲೋ ಗಾರ್ಸಿಯವರು ಈ ಶಿಲುಬೆನ, ಒಂದು ಶಿಲುಬೆಯನ್ನು ಮುಟ್ಟುತ್ತಾ ಹೇಳ್ತಾರೆ, ಇದು ನನ್ನ ಶಿಲುಬೆನಾ, ನನಗೆ ಇದರ ಮೇಲೆ ಶಿಲುಬೆಗೇರಿಸ್ತೀರಾ ಅಂತ ಹೇಳಿದಾಗ, ಇದು ನಿಂದಲ್ಲ ಅಂತ ಅವ್ರು ಹೇಳಿದಾಗ ಮತ್ತೆ ಇನ್ನೊಂದು ಶಿಲುಬೆಯನ್ನು ಅವರೇ ಹೋಗಿ ಬಿಗಿದಪ್ಪಿಕೊಳ್ತಾರೆ, ಇದು ನನ್ನ ಶಿಲುಬೆ ಅಂತ ಮುದ್ದಿಡ್ತಾರೆ. ನೋಡಿ ಆತ್ಮೀಯರೇ, ಕಷ್ಟಗಳನ್ನು ಜೀವನದಲ್ಲಿ ಬರಬೇಕಾದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ನಾವು ಅದೇ ದೇವರ ಚಿತ್ತವಾಗಿದ್ದರೆ ಅದನ್ನು ಸ್ವೀಕಾರ ಮಾಡಬೇಕು. ಸಹಿಸುವ ಶಕ್ತಿಯನ್ನು ದೇವರು ಕೊಡುತ್ತಾರೆ ಯಾವಾಗ ಅಂತ ಹೇಳಿದರೆ, ನಾವು ಅದನ್ನು ಸ್ವೀಕಾರ ಮಾಡುವ ಮನಸ್ಸನ್ನು ಮಾಡಿದಾಗ. ಅದಕ್ಕೆ ನಾವು ಓದ್ತೀವಿ ಗಲಾತಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳುವಂಥ ಮಾತುಗಳು, ಹೆಚ್ಚಳ ಪಡಬೇಕು ಅಂತ ಮನಸ್ಸಲ್ಲಿದ್ದರೆ ನಾನು ಹೆಚ್ಚಳ ಪಡುವಂಥದ್ದು ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯಲ್ಲಿ, ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯಲ್ಲಿ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟಗಳಿಗೆ ನಲುಗಿ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಬರುವಂಥ ನೋವುಗಳೇ ಜೀವನದ ಕೊನೆ ಅಂತ ಆಲೋಚನೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳೇ ನಮ್ಮ ಜೀವನವನ್ನು ಕೊನೆಗಾಣಿಸ್ತದೆ ಅಂತ ಆಲೋಚನೆ ಮಾಡಬೇಡಿ. ಪ್ರೀತಿಯ ಯುವಜನರೇ, ಯುವ ಮಿತ್ರರೇ, ನಿಮ್ಮ ಜೀವನಕ್ಕೆ ಒಂದು ಉದ್ದೇಶ ಇದೆ. ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಆ ಉದ್ದೇಶವನ್ನು ಅರಿತುಕೊಳ್ಳುತ್ತಾ ಮುಂದೆ ಸಾಗಿ. ಯಾರನ್ನು ದೇವರು ಇವತ್ತು ಸಾಯಬೇಕು ಅಂತ ಸೃಷ್ಟಿ ಮಾಡಿಲ್ಲ. ದೇವರ ವಾಕ್ಯ ನಮಗೆ ಹೇಳುತ್ತೆ, ಯಾರ ಸಾವಿನಲ್ಲೂ ದೇವರು ಸಂತೋಷ ಪಡುವುದಿಲ್ಲ, ಬದಲಾಗಿ ನಾವು ಬದುಕಬೇಕು, ನಾವು ಅವರಿಗೆ ಸಾಕ್ಷಿಯಾಗಬೇಕು ಎಂಬ ಉದ್ದೇಶದಿಂದ ದೇವರು ಎಲ್ಲರನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾದರೆ ಯೌವನ ಪ್ರಾಯ, ಜೀವನದ ಪ್ರೈಮ್ ಟೈಮ್, ಈ ಪ್ರೈಮ್ ಟೈಮ್ನಲ್ಲಿ ನೀವು ಏನು ಮಾಡಬೇಕು, ಏನೆಲ್ಲ ಮಾಡ್ತೀರಾ, ಅದೆಲ್ಲವನ್ನು ನಿಮ್ಮ ಮಹಿಮೆಗಾಗಿ ಮಾಡಿದರೆ, ನಿಮ್ಮ ಹೆಸರಿಗಾಗಿ ಮಾಡಿದರೆ ನೀವು ಜೀವನದಲ್ಲಿ ಸೋಲ್ತೀರಾ. ಆದ್ದರಿಂದ ನಿಮ್ಮ ಹೆಸರಿಗಾಗಿ ಅಲ್ಲ, ದೇವರ ಮಹಿಮೆಗಾಗಿ ಮಾಡಿ. ನಮಗಲ್ಲ ಹೇ ಪ್ರಭು, ನಮಗಲ್ಲ ನಿಮಗೆ, ನಿಮಗೆ ನಿಮ್ಮ ನಾಮಕ್ಕೆ ಮಹಿಮೆ ಎಂಬ ಕೀರ್ತನೆ 115 ವಾಕ್ಯ 1 ಮನಸ್ಸಲ್ಲಿಟ್ಕೊಂಡು ಏನೇ ಮಾಡಿದರೂ ನಂದು, ನಾನು ಮಾಡಿದ್ದು ಅಂತ ಹೇಳಿಬಿಡಿ, ದೇವರ ಮಹಿಮೆಗಾಗಿ ಮಾಡಿ. ಮತ್ತಾಯನ ಶುಭ ಸಂದೇಶದಲ್ಲಿ 25 ಅಧ್ಯಾಯದಲ್ಲಿ ಒಂದು ಸಾಮರ್ಥ್ಯವನ್ನು ಪ್ರಭು ಯೇಸು ಹೇಳ್ತಾರೆ. ಅಲ್ಲಿ 5 ತಲೆಂತುಗಳು, 2 ತಲೆಂತುಗಳು, 1 ತಲೆಂತುಗಳ ಬಗ್ಗೆ ನಾವು ನೋಡ್ತೀವಿ. 5 ತಲೆಂತು ತೆಗೆದುಕೊಂಡ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ, ಆತ ಬಿಸ್ನೆಸ್ಸಲ್ಲಿ ತೊಡಗಿಸ್ತಾನೆ, ವ್ಯವಹಾರ ಮಾಡ್ತಾನೆ, ಅದನ್ನು 2x, 3x, 4x ಜಾಸ್ತಿ ಮಾಡ್ತಾನೆ. 2 ಪಡೆದುಕೊಂಡಿರೋ ವ್ಯಕ್ತಿ ಅದನ್ನು 2x ಮಾಡ್ತಾನೆ. 1 ಪಡೆದುಕೊಂಡ ವ್ಯಕ್ತಿ ಏನು ಮಾಡ್ತಾನೆ, ಅದನ್ನು ಹುದುಗಿಡ್ತಾನೆ, ಬಚ್ಚಿಡ್ತಾನೆ, ಆಮೇಲೆ ತಗೊಂಬಂದುಬಿಟ್ಟು ದನಿಗೆ ವಾಪಸ್ ಕೊಡ್ತಾನೆ. ನಿಮ್ಮಲ್ಲೂ ದೇವರು ಹಲವಾರು ಪ್ರತಿಭೆಗಳನ್ನು ನೀಡಿದ್ದಾರೆ, ನಿಮ್ಮಲ್ಲೂ ದೇವರು ಸಾಮರ್ಥ್ಯಗಳನ್ನು ನೀಡಿದ್ದಾರೆ, ನಿಮಗೆ ಸಾಧಕರಾಗುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಆ ಕಾರಣದಿಂದ ನೀವು ಏನು ಮಾಡ್ತೀರಾ, 5 ಪಡೆದ ವ್ಯಕ್ತಿಯ ಥರ ಮಾಡ್ತೀರಾ,
ಎರಡು ಪಡೆದ ವ್ಯಕ್ತಿಯ ಥರ ಮಾಡ್ತೀರಾ ಅಥವಾ ಒಂದನ್ನು ಪಡೆದ ವ್ಯಕ್ತಿಯ ಥರ ಅದನ್ನು ಮಣ್ಣಲ್ಲಿ ಬಚ್ಚಿಟ್ಬಿಟ್ಟು ದನಿ ಬಂದಾಗ ಅದನ್ನು ವಾಪಸ್ ಕೊಡ್ತೀರಾ? ಇಲ್ಲದವನಿಂದ ಇದ್ದಿರುವುದನ್ನು ಕಸಿದುಕೊಳ್ಳಲಾಗುವುದು. ಯಾರಿಗೆ ಕೊಡ್ತಾರೆ? ಉಳ್ಳವನಿಗೆ ಕೊಡ್ತಾರೆ. ನಿಮ್ಮಲ್ಲೂ ತುಂಬ ಪ್ರತಿಭೆಗಳನ್ನು ದೇವರು ಕೊಟ್ಟಿದ್ದಾರೆ, ನಿಮ್ಮಲ್ಲೂ ತುಂಬ ಸಾಮರ್ಥ್ಯಗಳನ್ನು ದೇವರು ಕೊಟ್ಟಿದ್ದಾರೆ. ಈ ಭೂಮಿಯ ಮೇಲೆ ಯಾರನ್ನು ದೇವರು ಯೂಸ್ಲೆಸ್ ಅನ್ನಾಗಿ ಸೃಷ್ಟಿ ಮಾಡಿಲ್ಲ, ಯೂಸ್ಫುಲ್ ಅನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಮಾಡುವ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ದೇವರ ಮಹಿಮೆಯನ್ನು ಮಾಡಿ. ಆಗಿರ್ಬೋದು ನೀವು ICYM ಒಬ್ಬ ಸಾಮಾನ್ಯ ಸದಸ್ಯನಾಗಿರ್ಬೋದು, ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು, ನಿಮ್ಮ ಸಂಪೂರ್ಣ ಸಹಕಾರವನ್ನು ಕೊಡುವುದರ ಮುಖಾಂತರ, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಮುಖಾಂತರ ನೀವು ಆ ಸಂಘಟನೆಯನ್ನು ಗಟ್ಟಿ ಮಾಡ್ತಾ ಇರಬೇಕಾದ್ರೆ ನೀವು ದೇವರ ಮಹಿಮೆಯನ್ನು ಪ್ರಕಟಪಡಿಸ್ತೀರ. ನಿಮ್ಗೆ ಅಧ್ಯಕ್ಷನಾಗಬೇಕಂತಿಲ್ಲ, ನೀವು ಒಬ್ಬ ಸಾಮಾನ್ಯ ಸದಸ್ಯನಾಗಿ ಮಹತ್ ಕಾರ್ಯಗಳನ್ನೇ ನಿಮ್ಮ ಸಂಘಟನೆಯಲ್ಲಿ ಮಾಡ್ಬೋದು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ, ಸಣ್ಣ ಪುಟ್ಟ ಕೆಲಸಗಳು ಅಂತ ಹೇಳುವಂಥ ಮನಸ್ಸಲ್ಲಿ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಪಾಲಕ ಸಂತರನ್ನು ಮನಸ್ಸಲ್ಲಿಟ್ಕೊಳ್ಳಿ. ಎಲ್ಲ ಕಷ್ಟಗಳನ್ನು ಎದುರಿಸಿ ಗೆಲ್ಲಲು ಅವರೇ ನಮಗೆ ಪ್ರಭು ಯೇಸು ಕ್ರಿಸ್ತರಂತೆ ಪ್ರೇರಣೆ ಆಗುತ್ತಾರೆ, ಶಕ್ತಿ ಕೊಡುತ್ತಾರೆ, ಬಲ ಕೊಡುತ್ತಾರೆ. ಅವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಕಷ್ಟಗಳು ದುಃಖಗಳ ಜೀವನ ನಿಮ್ಮದಾಗಿದ್ದರೆ, ಸೋಲುಗಳಿಗೆ ನೀವು ಸೋತು ಹೋಗಿದರೆ, ಕಷ್ಟಗಳು ಪ್ರಶ್ನೆಗಳ ಬದುಕಿನಲ್ಲಿ ನೀವು ಜೀವಿಸ್ತಾ ಇದ್ದರೆ, ಪ್ರೀತಿಯ ಯುವ ಮಿತ್ರರೇ, ಈ ಪ್ರಾರ್ಥನೆ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸ ಭರವಸೆ ತರಲಿ, ನಿಮ್ಮೆಲ್ಲರ ಬಾಳಿನಲ್ಲಿ ಸಂತೋಷವನ್ನು ತರಲಿ. ನಿಮ್ಮ ಬಾಳಿನಲ್ಲಿ ಸೋಲುಗಳಿಗೆ ನೀವು ನಲುಗಿ ಹೋಗದೆ ಎಲ್ಲವನ್ನು ಎದುರಿಸಿ ಗೆಲ್ಲಲು ಸಂತ ಗೊಂಜಾಲೋ ಗಾರ್ಸಿಯರವರು ನಮಗಾಗಿ ಪ್ರಾರ್ಥನೆ ಮಾಡಲಿ ಹಾಗೂ ದೇವರ ವರದಾನಗಳನ್ನು ಬೇಡಿಕೊಡಲಿ. ಆಮೆನ್. ಬನ್ನಿ ಪ್ರೀತಿಯ ಯುವ ಮಿತ್ರರೇ, ಪ್ರಾರ್ಥಿಸೋಣ. ದಯಾಮಯ ದೇವರೇ, ICYM ಪಾಲಕ ಸಂತರನ್ನಾಗಿ ಶ್ರೇಷ್ಠ ಸಂತ ಗೊಂಜಾಲೋ ಗಾರ್ಸಿಯರವರನ್ನು ನೀವು ನಮಗೆ ನೀಡಿದ್ದೀರಿ. ಈ ಸಂತರ ಮಾರ್ಗದರ್ಶನದಲ್ಲಿ ಭಾರತೀಯ ಕಥೋಲಿಕ ಯುವ ಸಂಚಲನದ ಯುವ ಮಿತ್ರರು ಮುಂದೆ ಸಾಗುವಾಗ ಅವರ ಬಾಳಿನಲ್ಲಿ ಬರುವಂಥ ಎಲ್ಲ ಸವಾಲುಗಳನ್ನು, ಕಷ್ಟಗಳ ಬದುಕನ್ನು ಎದುರಿಸಿ ಗೆಲ್ಲಲು, ಸಣ್ಣ ಪುಟ್ಟ ಶಿಲುಬೆಗಳನ್ನು ಜೀವನದಲ್ಲಿ ಹೊತ್ತು ಮುಂದೆ ಸಾಗಲು ನಮ್ಮೆಲ್ಲರಿಗೂ ಈ ಸಂತರು ಪ್ರೇರಣೆಯಾಗುವಾಗ, ಯುವ ಮಿತ್ರರು ಅನುಭವಿಸುವಂಥ ಕಷ್ಟಗಳಲ್ಲಿ, ಸಮಸ್ಯೆಗಳ ಬದುಕಿನಲ್ಲಿ, ಪ್ರಶ್ನೆಗಳ ಜೀವನದಲ್ಲಿ ಇವರೊಂದಿಗಿದ್ದು ಇವರನ್ನು ಸದಾಕಾಲ ಮುನ್ನಡೆಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮ ಯೌವನ ಪ್ರಾಯವನ್ನು, ನಿಮ್ಮ ಸಾಧನೆಯ ಬದುಕನ್ನು, ನಿಮ್ಮ ಪ್ರತಿನಿತ್ಯ ದಿನನಿತ್ಯದ ಜೀವನದ ಕೆಲಸ ಕಾರ್ಯಗಳನ್ನು, ಶಿಕ್ಷಣವನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.
ಸೃಷ್ಟಿ ಮಾಡಿ